ಜನರ ಹತ್ರ ನೀವು ಬೆಳಗಿನ ತಿಂಡಿನ ನೀವು ಎಂಜಾಯ್ ಮಾಡ್ತೀರಾ ಅಥವಾ ಅದನ್ನು ತುಂಬ ಖುಷಿ ಪಟ್ಕೊಂಡು ತಿಂತೀರಾ ಅಂತ ಕೇಳಿದ್ರೆ ತುಂಬ ಜನರು ಉತ್ತರ ಇಲ್ಲ ಅಂತ ಇರುತ್ತೆ. ಇಲ್ಲ, ನನಗೆ ರಾತ್ರಿ ಊಟ ತುಂಬ ಇಷ್ಟ ಆಗಂಥದ್ದು, ಯಾಕೆಂತಂದರೆ ಬೆಳಿಗ್ಗೆ ಎದ್ದಾಗ ಒಂದು ಕೆಲಸದ ಒತ್ತಡ ತುಂಬ ಜನರು ತಮ್ಮ ಬ್ರೇಕ್ಫಾಸ್ಟ್ಗಳ ಬಗ್ಗೆ ಗಮನ ಕೊಡಲ್ಲ, ಪ್ಲಸ್ ಅದನ್ನು ರಿಲೀಸ್ ಮಾಡೋದು ಅಥವಾ ಎಂಜಾಯ್ ಮಾಡೋದನ್ನು ನಾವು ಕಡಿಮೆ ನೋಡ್ತಾ ಇರೋದು. ಬೆರಳೆಣಿಕೆ ಜನ ಅಷ್ಟೇ ಬೆಳಗಿನ ತಿಂಡಿ ಬಗ್ಗೆ ತುಂಬ ಗಮನ ಕೊಡೋಂಥದ್ದು. ತುಂಬ ಸಲ ಏನಾಗುತ್ತೆ ಅಂತಂದರೆ ನನ್ನ ಕ್ಲೈಂಟ್ಸ್ಗಳ ಹತ್ರ ಮಾತಾಡ್ತವ್ರು ಹೇಳ್ತಾರೆ, ನೀವು ನನಗೆ ಬೆಳಗಿನ ತಿಂಡಿ ಕೊಡದೇ ಇದ್ರೂ ಚಿಂತೆ ಇಲ್ಲ ಅಥವಾ ನಂಗೆ ಅದು ಕಮ್ಮಿ ಕೊಡಿ, ನನಗೆ ತಿನ್ನಬೇಕು ಅಂತ ಅನ್ಸಲ್ಲ. ರಾತ್ರಿ ನನಗೆ ಮಾತ್ರ ಚೆನ್ನಾಗಿ ಬೇಕು, ಯಾಕೆಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಅಥವಾ ನಂಗೆ ತುಂಬ ಸ್ಟ್ರೆಸ್ಫುಲ್ ಜಾಬ್ ಇದೆ, ಸೊ ಎಲ್ಲ ಕೆಲಸ ಮುಗಿಸಿ ಸಂಜೆ ಬಂದಾಗ ಹಾಯಾಗಿ ಮನೇಲಿ ಎಲ್ಲರ ಜೊತೆಲಿ ಕೂತ್ಕೊಂಡು ತಿನ್ನೋಂಥದ್ದು ನಾವು ರಾತ್ರಿ ಊಟ ಆಗಿರುತ್ತೆ, ಅದನ್ನು ಜಾಸ್ತಿ ಚೆನ್ನಾಗಿರೋಂಥದ್ದನ್ನು ಕೊಡಿ. ನೀವು ಬೆಳಿಗ್ಗೆ ಏನು ಬೇಕಾದರೂ ಕೊಡಿ, ಈಗ ಡಯಟಿಂಗ್ ಮಾಡಬೇಕು ಅಥವಾ ಒಂದು ನ್ಯೂಟ್ರಿಷನ್ ಪ್ಲಾನ್ ಫಾಲೋ ಮಾಡಬೇಕು ಅದರಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಗಮನಿಸಿರೋದೇನು ಅಂತಂದರೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಬಗ್ಗೆ ಜನರ ಗಮನ ಜಾಸ್ತಿ ಇದೆ, ಬೆಳಗಿನ ತಿಂಡಿ ಬಗ್ಗೆ ಗಮನನೇ ಹರಿಸಲ್ಲ. ತುಂಬ ಜನ 100%-80% ಜನ ನನಗೆ ನೋಡಿದವರು ಇಲ್ಲ ನನಗೆ ಬೆಳಗಿನ ತಿಂಡಿ ಏನಾದರೂ ಆಗುತ್ತೆ. ಆದರೆ ನೀವು ಗಮನಿಸಿದ್ರೆ ನಾವು ಯಾವಾಗಲೂ ಹೇಳ್ತೀವಿ ಇಲ್ಲ ನಿಮ್ಮ ದಿವಸದ ಬೆಳಗಿನ ತಿಂಡಿ ಚೆನ್ನಾಗಿರಬೇಕು ಅಥವಾ ನಿಮ್ಮ ಸ್ಟಾರ್ಟ್ ದಿನ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಇಡೀ ಪೂರ್ತಿ ದಿನ ನಿಂತಿರೋಂಥದ್ದು. ಬಟ್ ಆದರೆ ನಮ್ಮ ಈಗಿನ ಒತ್ತಡದ ಲೈಫಲ್ಲಿ ಏನಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ನಾವು ಗಮನ ಕೊಡ್ತಾ ಇಲ್ಲ, ಏನೋ ಒಂದು ಹೊಟ್ಟೆ ತುಂಬಿದ್ರಾಯ್ತು ಹೀಗೆ. ಅಥವಾ ಇನ್ನು ಈಗ ಹೆಚ್ಚಾಗಿ ಬೆಳಗಿನ ಟೈಮಲ್ಲಿ ಟೇಬಲಲ್ಲಿ ಈಗ ಉಪಹಾರ ಇದ್ರೂ ಅದ್ರ ಬಗ್ಗೆ ಗಮನ ಕೊಡದೇ ಇರೋದು. ನಾವು ಪ್ರತಿಯೊಂದು ಆಹಾರನ ತುಂಬ ಖುಷಿಯಿಂದ ಸ್ವೀಕರಿಸಬೇಕು, ಒಳ್ಳೆಯ ಮನಸ್ಸಿಂದ ಅಥವಾ ಆಹಾರದ ಬಗ್ಗೆ ಗಮನ ಕೊಟ್ಕೊಂಡು ಆಹಾರನ ಸ್ವೀಕರಿಸಬೇಕು. ಈಗ ನಾವು ಏನು ಆಹಾರ ಸ್ವೀಕರಿಸ್ತೇವೆ ಅದೇ ಮನಸ್ಸಾಗಿ ಪರಿಣಾಮ ಬೀರೋಂಥದ್ದು. ಅದಕ್ಕೆ ಊಟದ ಮೇಲೆ ಸಿಟ್ ಮಾಡ್ಕೋಬಾರ್ದು ಅಂತೆಲ್ಲ ಹೇಳೋಂಥದ್ದು, ಅಥವಾ ಬಡಿಸೋರು ಅದನ್ನು ಪ್ರೀತಿಯಿಂದ ಬಡಿಸ್ಬೇಕು ಅಂತ ಇರೋಂಥದ್ದು. ಹೀಗೆ ಬೆಳಗಿನ ಉಪಹಾರ ಸಂದರ್ಭದಲ್ಲಿ ಏನಾಗುತ್ತೆ, ಒಂಥರ ಮುಂದಿನ ಕಾರ್ಯಗಳ ಬಗ್ಗೆ ಚಿಂತನೆಗಳು ಜಾಸ್ತಿ ಇರುತ್ತೆ ಅಥವಾ ಒತ್ತಡಗಳಿರುತ್ತೆ. ಇಂಥ ಒತ್ತಡದಿಂದ ಏನಾಗುತ್ತೆ, ಓಕೆ ಒಂದು ಕೆಲಸ ಮುಗಿಸಿದ ಥರ ನಾವು ತುಂಬ ಜನ ಅದನ್ನು ನೋಡ್ಕೋತಾರೆ. ಆರೋಗ್ಯಕ್ಕೆ ಬೇಕಾಗಿ ನಾನು ಉಪಹಾರ ಸೇವಿಸಬೇಕು ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳುವಂತಹ ಕಾನ್ಸೆಪ್ಟ್ ತುಂಬ ಕಮ್ಮಿಯಾಗಿ ಹೋಗಿದೆ. ಈಗ ನಾವು ಯಾವಾಗಲೂ ಹೇಳೋದು ನಿಮ್ಮ ಡಿನ್ನರ್ ಅಂದರೆ ನಿಮ್ಮ ರಾತ್ರಿ ಊಟ ಏನಿದೆ ಅದು ತುಂಬ ಲೈಟ್ ಆಗಿರಬೇಕು, ಅದರಲ್ಲಿ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ನಿಮ್ಮ ದಿನ ಹಗಲಿಗೆ ಏನಿದೆ, ಈಗ ಬೆಳಗಿನ ಜಾವ ಏನಿರ್ಬೋದು ಅಥವಾ ಮಧ್ಯಾಹ್ನ ಏನಿರ್ಬೋದು, ಆವಾಗ ನಾವು ಜಾಸ್ತಿ ಚೆನ್ನಾಗಿರೋ ಜಾಸ್ತಿ ಜೀರ್ಣಕ್ಕೆ ಗುರುವಾಗಿರೋಂಥದ್ದು ಅಂದರೆ ಹೆವಿ ಫಾರ್ ಡೈಜೆಷನ್ ಫುಡ್ಸನ್ನು ಈ ಟೈಮಲ್ಲಿ ತೊಗೊಂಡು ತುಂಬ ಲೈಟ್ ಫುಡ್ಡನ್ನು ಡಿನ್ನರಲ್ಲಿ ತೊಗೋಬೇಕು. ಆದರೆ ಇತ್ತೀಚಿನ ಒತ್ತಡದ ಲೈಫಲ್ಲಿ ಉಲ್ಟಾಗಿ ಹೋಗಿದೆ, ಬ್ರೇಕ್ಫಾಸ್ಟ್ ಲೈಟ್ ಆಗಿದೆ ಅಥವಾ ಬ್ರೇಕ್ಫಾಸ್ಟ್ ತೊಗೊಳ್ಳದೇ ಇರೋಂಥದ್ದು ಪ್ಲಸ್ ರಾತ್ರಿ ಫುಡ್ಡನ್ನು ಜಾಸ್ತಿ ತೊಗೊಳ್ಳೋದು. ಆವಾಗ ಏನಾಗುತ್ತೆ ಅಂತಂದರೆ ಬಾಡಿಗೆ ಮೆಟಬಲೈಸ್ ಆಗೋಕ್ಕೆ ಟೈಮ್ ಇರಲ್ಲ. ಈಗ ನಾವು ತೊಗೊಂಡಿರೋ ಆಹಾರನ ಜೀರ್ಣ ಮಾಡಿಕೊಂಡು ಅರಗಿಸ್ಕೊಂಡು ಅದು ನಮ್ಮ ದೇಹಕ್ಕೆ ಹೀರ್ಕೋಬೇಕು, ಜೊತೆಗೆ ಕೆಲವೊಂದು ಅಂಗಾಂಗಗಳಿಗೆ ಒಂದು ರೆಸ್ಟ್ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲಿವರು ಚೆನ್ನಾಗಿ ಡಿಟಾಕ್ಸಿಫೈ ಮಾಡಬೇಕು, ಬಾಡಿನ ರೀಸೆಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೊಂದು ಗ್ಯಾಪ್ ಕೊಡಬೇಕು. ಯೂಶ್ವಲಿ ರಾತ್ರಿ ಈಗ ಸಂಜೆ ಸೂರ್ಯಾಸ್ತದಿಂದ ಮೇಲಿಂದ ಲಿವರ್ ಡಿಟಾಕ್ಸಿಫಿಕೇಶನ್ ತುಂಬ ಚೆನ್ನಾಗಿ ಆಗೋಂಥದ್ದು. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ರೆಸ್ಟ್ ಕೊಟ್ಟರೆ ನಮ್ಮ ಓವರ್ಆಲ್ ಬಾಡಿ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ, ಲಿವರ್ ಹೆಲ್ತ್ ಚೆನ್ನಾಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ತೀರಾ ಲೇಟಾಗಿ ಊಟ ಮಾಡೋದು, ಆಮೇಲೆ ತುಂಬ ಲೇಟಾಗಿ ನಿದ್ದೆ ಮಾಡೋಂಥದ್ದು, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಒಂಥರ ಬಾಡಿನ ತುಂಬ ನಾವು ಎಬ್ಯೂಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಹೀಗೆ ನಾನು ಹೇಳೋದು ಯಾವಾಗಲೂ ಡಿನ್ನರ್ ಹಗುರವಾಗಿರಬೇಕು, ರಾತ್ರಿ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು, ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿ ಅಥವಾ ಲಂಚನ್ನ ಚೆನ್ನಾಗಿ ಇಟ್ಕೊಳ್ಳಿ, ಮಧ್ಯಾಹ್ನದ ಊಟನ ಚೆನ್ನಾಗಿ ಮಾಡಿ ಅಂತ. ಇವಾಗ ಬ್ರೇಕ್ಫಾಸ್ಟಲ್ಲಿ ಬೆನಿಫಿಟ್ಸ್ ಏನು, ತುಂಬ ಜನ ಕೇಳ್ತಾರೆ ಯಾಕೆ ತಿನ್ನಬೇಕು, ನನಗೆ ಹಸಿವೆ ಆಗಲ್ಲ ಅಂತ. ಸೊ ಅಲ್ಲಿ ಹಸಿವೆ ಆಗದೇ ಇರೋದಕ್ಕೂ ಸಮಸ್ಯೆಗಳು ಇರುತ್ತೆ, ಯಾಕೆ ಅಂತ ನೋಡ್ಕೋಬೇಕು. ಹೆಚ್ಚಾಗಿ ಏನಾಗುತ್ತೆ, ಗಟ್ ಹೆಲ್ತ್ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಲ್ಲ ಏರುಪೇರು ಆದಾಗ್ಲೂ ಹಸಿವೆ ಆಗದೆ ಇರೋಂಥದ್ದು ಅಂಥ ಸಂದರ್ಭಗಳು ಇರೋಂಥದ್ದು. ಸೊ ಯಾಕೆ ಆಗ್ತಿದೆ ಅಂತ ನೋಡ್ಕೊಂಡು ಅದಕ್ಕನುಗುಣವಾಗಿ ಆಹಾರನ ಸ್ವೀಕರಿಸೋಂಥದ್ದು. ಸೊ ಬ್ರೇಕ್ಫಾಸ್ಟ್ ಈಗ ಕೆಲವೊಂದ್ಸಲಿ ಕೆಲವರಿಗೆ ಕ್ವಾಂಟಿಟಿ ಜಾಸ್ತಿ ತಿನ್ನಕ್ಕಾಗದೇ ಇರ್ಬೋದು, ಸೊ ಕಮ್ಮಿ ಕ್ವಾಂಟಿಟಿ ಆದರೂ ಕ್ವಾಲಿಟಿ ಚೆನ್ನಾಗಿರಬೇಕಾಗಿರೋಂಥದ್ದು. ಸೊ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಹಲವಾರು ನಮಗೆ ಲಾಭಗಳಿದೆ. ಒಂದೇನಂತಂದರೆ ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಡಯಾಬಿಟೀಸ್ ಇರೋರು ಮಾತ್ರ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋದಲ್ಲ, ಜನ ಸಾಮಾನ್ಯರಲ್ಲೂ ಯಾವತ್ತೂ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಹೆಂಗಿರಬೇಕು ಅಂತಂದರೆ ಒಂದೇ ಥರ ಇರಬೇಕು, ಸಡನ್ನಾಗಿ ರೈಸ್ ಆಗೋದು, ಇದ್ದಕ್ಕಿದ್ದಂಗೆ ಲೋ ಆಗೋದು, ಹೀಗೆಲ್ಲ ಆಗ್ತಾ ಇರಬಾರ್ದು. ಹೀಗೆ ಕಾಲಕ್ರಮೇಣ ವರ್ಷಾನುಗಳು ಹಿಂಗೆ ಆದಾಗ ನಾವು ಡಯಾಬಿಟೀಸ್ ಆಗಿ ಟರ್ನ್ ಆಗೋಂಥದ್ದು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಬ್ರೇಕ್ಫಾಸ್ಟ್ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಜೊತೆಗೆ ನಮ್ಮ ಮೆಟಬಾಲಿಸಮ್, ನಾವು ಬೆಳಿಗ್ಗೆ ಯಾವುದರಿಂದ ನಮ್ಮ ದಿನಚರಿನ ಶುರು ಮಾಡ್ತೀವಿ ಅದ್ರ
ಮೇಲೆ ನಮ್ಮ ಮೆಟಬಾಲಿಸಮ್ ನಿಂತಿದೆ. ಇಲ್ಲಿ ಚೆನ್ನಾಗಿರೋ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ತೊಗೊಂಡಾಗ ನೀವು ನಿಮ್ಮ ಓವರಾಲ್ ದೇಹದ ಡೈಜೆಷನ್ ಏನಿರ್ಬೋದು ಅಥವಾ ಅಬ್ಸಾರ್ಪ್ಷನ್ ಏನಿರ್ಬೋದು ಅದೆಲ್ಲ ಜಾಸ್ತಿ ಇರುತ್ತೆ. ಸಂಜೆ ಆದಂಗು ನಮ್ಮ ಜೀರ್ಣ ಪ್ರಕ್ರಿಯೆ ಕಮ್ಮಿ ಆಗುತ್ತೆ, ನಮ್ಮ ಜೀರ್ಣ ಶಕ್ತಿ ಏನಿದೆ ಅದು ಕಮ್ಮಿ ಆಗುತ್ತೆ, ಆವಾಗ ಹೆವಿ ಫುಡ್ ತೊಗೊಳಂಗಿಲ್ಲ. ಇಲ್ಲಿ ಬೆಳಿಗ್ಗೆ ಈಗ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರ್ಬೇಕಾದ್ರೆ ಆವಾಗ ಆಹಾರ ಸ್ವೀಕರಿಸೋದು ನಮ್ಮ ದೇಹಕ್ಕೆ ಜಾಸ್ತಿ ಒಗ್ಗಂಥದ್ದು. ಸೊ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ. ಇನ್ನು ನಮ್ಮ ಅಟೆನ್ಷನ್ ಮತ್ತು ಫೋಕಸ್ ಜಾಸ್ತಿ ಮಾಡುತ್ತೆ. ತುಂಬ ಜನ ಬೆಳಗಿನ ಬ್ರೇಕ್ಫಾಸ್ಟ್ ಸರಿ ತಿಂದೇ ಇರೋಂಥದ್ದು, ಆಮೇಲೆ ಪದೇ ಪದೇ ಕಾಫಿ ಕುಡಿಯೋದು. ತುಂಬ ಜನ ಹೇಳ್ತಾರೆ ನಾನು ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡ್ತೀನಿ ಬಟ್ ಇನ್ ಬಿಟ್ವೀನ್ ನಂಗೆ ಬರೀ ಕಾಫಿ ಇದ್ದರೆ ಸಾಕು ಅಂತ. ಸೊ ಈ ಕಾಫಿ ನಮ್ಮನ್ನು ಎಚ್ಚರವಾಗಿರೋಕ್ಕೆ ಇಲ್ಲಿ ಬೇಸಿಕ್ ಏನು ಅಂತಂದರೆ ಇದು ಏನು ಹೇಳ್ತಾ ಇದೆ ಅಂತಂದರೆ ದೇಹಕ್ಕೆ ಎನರ್ಜಿ ಬೇಕು. ಯಾಕೆಂತಂದರೆ ಯಾವುದಾದ್ರೂ ನಾವು ಕೆಲಸ ಮಾಡಬೇಕು ಅಂತಾದರೆ ಬಾಡಿಗೆ ಎನರ್ಜಿ ಬೇಕು. ಸೊ ಈ ಎನರ್ಜಿನ ನಾವು ಕೆಲವರು ಕಾಫಿ ಮುಖಾಂತರ ಪಡ್ಕೋತಾ ಇರೋಂಥದ್ದು, ಅದ್ರ ಬದಲಿಗಾಗಿ ಒಂದೊಳ್ಳೆಯ ಬ್ರೇಕ್ಫಾಸ್ಟ್ ಮಾಡಿದ್ರೆ ಈ ಕಾಫಿ ಕುಡಿಯೋ ಅವಶ್ಯಕತೆ ಇರಲ್ಲ. ಸಿ ಒಂದು ಕಾಫಿ ಏನೋ ಓಕೆ, ಬಟ್ ಕೆಲವರಿಗೆ ಪದೇ 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 ಕುಡಿಯೋ ಅಭ್ಯಾಸ ಇರುತ್ತೆ, 4-5 ಲೋಟ ಎಲ್ಲ, ಅದು ದೇಹಕ್ಕೆ ಹಾನಿಕಾರವಾಗಂಥದ್ದು. ಸೊ ಈಗ ನಾವು ಬೆಳಗಿನ ಉಪಹಾರ ಸೇವಿಸಿದಾಗ ನಮ್ಮ ಅಟೆನ್ಷನ್, ನಮಗೆ ನಮ್ಮ ಬ್ರೈನ್ ವರ್ಕ್ ಆಗೋಕ್ಕೆ ಬೇಕಾಗುವಂತಹ ಎನರ್ಜಿ ಸಿಕ್ಕಿದಾಗ ನಾವು ಬೆಟರ್ ಆಗಿ ಪರ್ಫಾರ್ಮ್ ಮಾಡೋಕೆ ಸಾಧ್ಯ ಇದೆ. ನಮ್ದು ಯಾವುದೇ ಕೆಲಸ ಇರ್ಬೋದು ಅಥವಾ ಕೆಲವೊಂದ್ಸತಿ ಇಮೋಷ್ನಲ್ ಆಲ್ಸೋ. ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದರೆ ಬೇಗ ಬೇಗ ಈಗ ಹಸಿವೆ ಆದಾಗ ಸಿಟ್ಟು ಬರೋದು ಆ ಥರ ನಾವು ಗಮನಿಸಿದೀವಲ್ಲ, ಹಾಗೇನೆ ಈಗ ಬೆಳಿಗ್ಗೆನ ಉಪಹಾರ ಸ್ವೀಕರಿಸೋದ್ರಿಂದ ಥ್ರೋಟ್ ಸ್ಟೆಬಿಲಿಟಿ ಇರುತ್ತೆ, ನಮ್ಮ ಇಮೋಷನ್ಸ್ ಮೇಲೆ ನಮಗೆ ಸ್ಟೆಬಿಲಿಟಿ, ಜೊತೆಗೆ ಪೋರ್ಷನ್ ಕಂಟ್ರೋಲ್. ಈಗ ಬೆಳಗಿನ ತಿಂಡಿ ನಾವು ಸರಿ ತಿಂದಿಲ್ಲ ಅಂತಂದರೆ ನಮಗೆ ಮಧ್ಯಾಹ್ನದ ಊಟದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಯಾಕೆಂದರೆ ಶುಗರ್ ಡಿಪ್ ಆಗಿರುತ್ತೆ ಅಥವಾ ಮೀಲ್ಸ್ ಬ್ಯಾಲೆನ್ಸ್ಡ್ ಆಗಿಲ್ಲದೇ ಇರ್ಬೋದು. ಸೊ ಓವರಾಲ್ ಏನಾಗುತ್ತೆ ಅಂತಂದರೆ ಪೋರ್ಷನ್ ಕಂಟ್ರೋಲ್ ಇರಲ್ಲ, ಓವರ್ ಈಟಿಂಗ್ ಆಗಂತಹ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್. ಇದ್ರ ಜೊತೆಗೆ ನಮ್ಮದು ಓವರ್ ಮಕ್ಕಳಿಗೆ ಎಸ್ಪೆಷಲಿ ಅವ್ರು ಚೆನ್ನಾಗಿ ಈಗ ಎಕ್ಸಾಮ್ ಟೈಮಲ್ಲೆಲ್ಲ ತಿಂದೇ ಹೋಗ್ತಾರಲ್ಲ, ಆವಾಗ ಅವರಿಗೆ ಆ್ಯಕ್ಚುಲಿ ಈಗ ನೆನಪಿನ ಶಕ್ತಿ ಅವುಗಳೆಲ್ಲ ಕಮ್ಮಿ ಆಗುತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಸರಿಯಾಗಿ ಫ್ಯೂಯಲ್ ಕೊಡ್ತಾ ಇರಬೇಕು. ಈಗ ಫ್ಯೂಯಲ್ ಯಾವುದು ಅಂತಂದರೆ ಬೆಳಗಿನ ಉಪಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಲವಾರು ಬೆನಿಫಿಟ್ಸ್ ಇರೋದ್ರಿಂದಾಗಿ ಬೆಳಗಿನ ಉಪಹಾರನ ಸ್ಕಿಪ್ ಮಾಡದೆ ರಾತ್ರಿನ ಲೈಟಾಗಿ ಇಟ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಉತ್ತಮ.